ದೊಡ್ಡ ಬೊಪ್ಪಗಡೆ ತಲೆ ಹಟ್ಟಿ ಈ ದಿನ ಬೆಳಕಾದ್ರಿ ರೌಡ್ಸ್ತಲ್ಲಿ ಯಡಿಯೂರಪ್ಪ ಈಶ್ವರಪ್ಪ ಸಿದ್ದರಾಮಪ್ಪ ಅಂತ ತಲೆ ತಿರ್ತೀಯ. ಆದರೆ ಯಾಕೋ ಇವತ್ತು ಸಿಕ್ಕಾಪಟ್ಟೆ ಬೋರ್ ಆಗ್ಬಿಟ್ಟತೆ. ಅದೇನೋ ನನ್ನ ಬೊಬ್ಬಗಳು ಹಾಗೆ ಇರೋ ನಮ್ಮ ಮುಂಗಾರು ಬಾಳೆ ಹುಡುಗಿ ರಾಜಕೀಯ ಪುರಾಣದ ಬಗ್ಗೆ ಹೇಳೋ ಹೊಸಿ ನಾವು ಕೇಳ್ತೀವಿ. ಓಕೆ ತಾತ ಓಕೆ, ನಾನು ನಮ್ಮ ಈ ಪೂಜಾ ಸಿಸ್ಟರ್ ಬಗ್ಗೆ ಒಂದು ಸಖತ್ತಾಗಿರೋ ಪಿಕ್ಚರ್ ತೋರಿಸ್ತೇನೆ, ನೋಡು ಎಂಜಾಯ್ ಮಾಡು. ಅದಾಗೆ ಪಿಕ್ಚರ್ ಏನು ಅಂತ ಹೇಳಪ್ಪ, ಬಾಯಲ್ಲಿ ದ್ರಾಕ್ಷಿ ಹಾಕೊಂಡು ತಿಂತಾಡ್ತೀನಿ. ಓಕೆ ತಾತ, ಇವಾಗ ನಾನು ನಿಮಗೆ ತೋರಿಸ್ತಾ ಇರೋ ಪಿಕ್ಚರ್ ಹೆಸರು ಹೆಚ್ಚಡಿ ಅಂದ್ರೆ ಹೈ ಡೆಫಿನೇಷನ್ ಅಲ್ಲ, ಹಾರುವ ದುಂಬಿ ಅಂತ ಅರ್ಥ. ತಾತ ಈ ಪಿಕ್ಚರ್ ಹೆಸರು ಹಾರುವ ದುಂಬಿ ಯಾಕೆ ಅಂತ ನಾನು ಪಿಕ್ಚರ್ ಮುಗಿದ ಮೇಲೆ ಹೇಳ್ತೀನಿ. ಇವಾಗ ಪಿಕ್ಚರ್ ಚಾಲು ಆಗುತ್ತೆ ನೋಡ್ರಿ. ನೋಡ್ರಪ್ಪ, ಒಂದಾನೊಂದು ಕಾಲದಲ್ಲಿ ಪಂಜಾಬ್ನಿಂದ ಬೆಂಗಳೂರಿಗೆ ಬಂದು ಮುಂಗಾರು ಮಳೆಯಲ್ಲಿ ನೆನೆದು ನೆನೆದು ಕೊನೆಗೆ ಡ್ರೈ ಆಗ್ತಾ ಇದ್ದೇನೆ ಅಂತ ಗೊತ್ತಾದ ತಕ್ಷಣ ರಾಜಕೀಯಕ್ಕೆ ಸೇರಿ ಒಂದಿಷ್ಟು ಹೆಸರು ಮಾಡೋಣ ಅಂತ ತಲೆಯಲ್ಲಿ ಒಂದು ಸಣ್ಣ ಐಡಿಯಾ ಬಂತು ನಮ್ಮ ಪೂಜಾ ಸಿಸ್ಟರ್ಗೆ. ಓಕೆ ಸ್ಟಾಪ್ ಸ್ಟಾಪ್. ಹ್ಮ್, ನಮ್ಮ ಪೂಜಾ ಸಿಸ್ಟರ್ಗೆ ಹಿಂಗೆ ಐಡಿಯಾ ಬಂದ ತಕ್ಷಣ ಅವರು ಕುಂತಲ್ಲೇ ಕಣ್ಣಾಡಿಸಿ ಎದ್ದು ಮೈ ಕುಲುಕಿಸಿ ಕಣ್ಣು ಮುಚ್ಕೊಂಡು ಪ್ರಪ್ರಥಮವಾಗಿ ಎಂಟ್ರಿ ಕೊಟ್ಟಿದ್ದು ಹೊರೆ ಹೊತ್ತ ಮಹಿಳೆ ಪಕ್ಷಕ್ಕೆ. ಯಾವ ಚಿಪ್ಪಿನಲ್ಲಿ ಯಾವ ಹನಿಯು ಮುತ್ತಾಗುವುದು, ಹಲವು ಎಲ್ಲಿ ಕುಡಿಯೊಡೆಯುವುದು ತಿಳಿಯದಾಗಿದೆ. ಹಾ, ಹಿಂಗೆ ಹೊರೆ ಹೊತ್ಕೊಂಡು ದೊಡ್ಡಗೌಡ್ರನ್ನ ತಾತ ಅಂತ ಕರೆದು ದೊಡ್ಡಗೌಡ್ರ ಮಗ ಕುಂಬ್ಸ್ ಬ್ರದರ್ ಅವರಿಗೆ ಚಿಕ್ಕಪ್ಪ ಅಂತ ಹೇಳ್ತಾ ನಾನು ನಿಮ್ಮ ಮನೆ ಮಗಳು ಅನ್ನಷ್ಟರಲ್ಲಿ ಒಂದು ಸಣ್ಣ ಎಡವಟ್ಟಾಗ್ಬಿಡ್ತು. ಖುಷಿಯಾಗಿದ್ದೇನು ಅಂದ್ರೆ, ಎಷ್ಟು ಸಿಂಬಾಲಿಕ್ ಆಗಿ ಮಧು ಬಂಗಾರಪ್ಪನವರು ಕುಮಾರಸ್ವಾಮಿ ಫ್ಯಾಮಿಲಿಯ ದಂಡುಪಾಳ್ಯದ ಕ್ವೀನ್ ಅನ್ನು ಕರ್ಕೊಂಡು ಬಂದಿದ್ರಲ್ಲ, ಏನು ಸಿನಿಮಾ ನನಗೆ ಇಷ್ಟು ಖುಷಿಯಾಗಿದೆ. ಅದು ದಂಡುಪಾಳ್ಯದ ಗಂಡು ಶಿವಮೊಗ್ಗದಲ್ಲಿ ರಾಜಕಾರಣ ಮಾಡೋಕ್ಕಾಗೋದಿಲ್ಲ, ಇಲ್ಲಿದ್ದೇವೆ ಇದನ್ನು ಮಾಡ್ತೇವೆ ಅಂತ ಹೇಳಿ ನಾ ಇದನ್ನ ಸವಾಲಾಗಾದ್ರೆ ತಗೊಳ್ಳಿ, ಸಲಹೆ ತಗೊಳ್ಳಿ. ನಾನು ಚಿತ್ರನಟಿಯನ್ನು ಕರ್ಕೊಂಡು ಇಲ್ಲಿ ರಾಜಕೀಯ ಮಾಡಬೇಕಾಗಿದೆಯಾ? ಪೂಜಾ ಗಾಂಧಿ ಮುಂದೆ ಬಿಟ್ಕೊಂಡು ರಾಜಕೀಯ ಮಾಡ್ಬೇಕಾ? ದಂಡು ಪಾಳಿದ ಪೂಜಾ ಗಾಂಧಿನಂತೆ ಕರೆಕ್ಟು. ಕುತ್ತಿಗೆ ಕುಯ್ಯ ಕೆಲಸ ಮಾಡಿರೋದು ಬಿಜೆಪಿ ನಾಯಕರುಗಳು ಅವ್ರ ಕುಟುಂಬಗಳಲ್ಲಿ. ಇವತ್ತು ನಾನು ಪೂಜಾ ಗಾಂಧಿ ಅವರಿಗೆ ನೇರವಾಗಿ ಹೇಳಿಕ್ ಬಯಸ್ತೇನೆ. ಏನಂತ, ದಯವಿಟ್ಟು ನಮ್ಮ ಪಕ್ಷದಲ್ಲಿ ನೀವು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ, ನಿಮ್ಮಿಂದ ನಾನು ಪಕ್ಷ ಕಟ್ಟಬೇಕಾಗಿಲ್ಲ, ನೀವು ದಯವಿಟ್ಟು ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳೋದು ಬೇಡ, ಇದು ನಾನು ನೇರವಾಗಿ ಹೇಳಿಕ್ ತಯಾರಾಗಿದ್ದೇನೆ. ಹ್ಞೂ, ಏನು ಮಾಡ್ತೀರಿ, ಕಮಲ ಪಕ್ಷದ ಮಂಜಣ್ಣ ಹಿಂಗಂದ್ರು, ಅದಕ್ಕೆ ಕುಮಾರಣ್ಣ ಹಂಗಂದ್ರು ಅಂತ ಪೂಜಾ ಸಿಸ್ಟರು ಗ್ಲಿಸರಿನ್ ಇಲ್ಲದೆ ಕಣ್ಣೀರು ಹಾಕಿ ತಲೆ ಮೇಲೆ ಹೊತ್ತ ಹೊರೆಯನ್ನು ಕೆಳಗಿಳಿಸಿ ಚಿಕ್ಕಪ್ಪನ ಮನೆ ಬಿಟ್ಟು ಅವರು ನಂತರ ಹೋಗಿದ್ದು ದೊಡ್ಡಪ್ಪನ ಮನೆ ಕೆಜೆಪಿಗೆ. ಕುಣಿತು ಕುಣಿತು ಬಾರೆ, ಒಲಿದು ಒಲಿದು ಬಾರೆ, ಕುಣಿವ ನಿನ್ನ ಮೇಲೆ ಮಳೆಯ ಹನಿಯ ಮಾಲೆ, ಜೀವಕ್ಕೆ ಜೀವ ತಂದವಳೆ, ಜೀವಕ್ಕಿಂತ ಸನಿಹ ಬಾರೆ ಒಲವೆ ವಿಸ್ಮಯ. ಹಿಂಗೆ ಕೆಜೆಪಿ ಬಾಗಿಲು ತಟ್ಟಿ ಡೈಲಾಗ್ ಹೊಡೆದಿದ್ದು ಏನ್ ಗೊತ್ತಾ ನಮ್ಮ ಪೂಜಾ ಸಿಸ್ಟರು ಕೇಳ್ರಿ. ಎಂದು ಹಗಲು ರಾತ್ರಿ ದುಡಿದ ನಮ್ಮ ಯಡಿಯೂರಪ್ಪಜಿ ಅವರು ಅವ್ರ ಸ್ವಾಭಿಮಾನಕ್ಕಾಗಿ ಆತ್ಮಾಭಿಮಾನಕ್ಕಾಗಿ ಅಧಿಕಾರವನ್ನು ಬಿಟ್ಟು ಪಕ್ಷವನ್ನು ಬಿಟ್ಟು ಇವತ್ತು ಈ ಹೊಸ ಪಕ್ಷನ ಕಟ್ಟಿದ್ದಾರೆ. ನೀವೆಲ್ಲರೂ ಅವ್ರಿಗೆ ಆಶೀರ್ವಾದ ಮಾಡೋಕೆ ಬಂದಿದ್ದೀರಾ, ನೀವೆಲ್ಲರೂ ಕರ್ನಾಟಕ ಜನತಾ ಪಕ್ಷಕ್ಕೆ ಶಕ್ತಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಕೇಳಿದ್ರಪ್ಪ, ಹಿಂಗೆಲ್ಲ ಡೈಲಾಗ್ ಹೊಡೆದು ಕೆಜೆಪಿ ಅಲೆಯಲ್ಲಿ ತೇಲ್ತಾ ಒಂದಿಷ್ಟು ಸಣ್ಣ ಪುಟ್ಟ ಸಭೆ ಸಮಾರಂಭ ಮಾಡಿ ಇನ್ನೂ 3 ತಿಂಗಳ ಕಳೆದಿಲ್ಲ. ಆದ್ರೆ ಆಗ್ಲೇ ಈ ನಮ್ಮ ಪೂಜಾ ಸಿಸ್ಟರು ದೊಡ್ಡಪ್ಪನ ಮನೆ ಬಿಟ್ಟು ಈಗ ಮತ್ತೆ ಬಳ್ಳಾರಿ ಚಿಕ್ಕಪ್ಪನ ಮನೆ ಸೇರ್ಲಿಕ್ಕೆ ಐಡಿಯಾ ಮಾಡ್ತಾ ಇದ್ದಾರಂತೆ ಅಂತ ನಮ್ಮ ಕಲಿಯುಗದ ನಾರದ ಹೇಳಿದ್ರು. ನಾರದ ಹೇಳಿದ್ದು ಸರಿಯೋ ತಪ್ಪೋ ಅಂತ ತಿಳ್ಕೊಳ್ಳೋಕೋಸ್ಕರ ಇವಾಗ ನಮ್ಮ ಪೂಜಾ ಸಿಸ್ಟರು ನಮ್ಮ ಕಣ್ಣೆದುರುಗ ಇದ್ದಾರೆ, ಅವ್ರು ಏನ್ ಹೇಳ್ತಾರಂತ ಕೇಳೋಣ. ನಮ್ಗೆ ಊಟಕ್ಕೆ ಕರೆದಿದ್ರು, ಊಟ ಮಾಡಿದೀವಿ, ಬೆಳ್ಳಾರಿ ಬಿರಿಯಾನಿ ತುಂಬಾ ಚೆನ್ನಾಗಿದೆ. ಏನಾಗುತ್ತೆ ನಿಮ್ಗೆ ಡೆಫಿನೆಟ್ಲಿ ಗೊತ್ತಾಗುತ್ತೆ. ಸ್ವಾಭಿಮಾನದ ನಲ್ಲಿ ಸಾಕು ಸಂಯಮ ಬಲ್ಲಿ, ಹೊರಗೆ ಸಾಧನೆ ಒಳಗೆ ವೇದನೆ, ಇಳಿದು ಬಾಬಾಲೆ.
ಪೂಜಾ ಸಿಸ್ಟರು ಹೇಳಿದ ಮೇಲೆ ನಾವು ಏನ್ ಅನ್ಕೋಬೇಕು ಅದು ನಮಗ್ ಗೊತ್ತಿಲ್ಲ, ಮುಂದೆ ಕಾದು ನೋಡೋಣ. ಏನಿವೆ ಇವಾಗ ನಮ್ಗೆ ಟೈಮ್ ಆಯ್ತು, ಬರ್ತೇವಿ. ಬೈ ಬೈ.